ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಈ ಡಿಸೆಂಬರ್ ತಿಂಗಳಲ್ಲಿ ನೋಡೋದಾದರೆ ಮೊದಲನೇ ಹಂತ ಅಂದರೆ ಹದಿನಾರನೇ ತಾರೀಕಿನವರೆಗೂ ಉತ್ತಮ ಫಲ ಇದೆ ಎರಡನೇ ಹಂತದಲ್ಲಿ ಸ್ವಲ್ಪ ಮಿಶ್ರ ಫಲವನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಯಾಕೆ ಉತ್ತಮ ಮತ್ತು ಮಿಶ್ರ ಫಲ ಮೊದಲನೇ ಹಂತದಲ್ಲಿ ಮೂರು ಗ್ರಹಗಳ ಸಂಯೋಗ ನಿಮ್ಮ ಸಪ್ತಮ ಸ್ಥಾನದಲ್ಲಿದೆ ಎರಡನೇ ಹಂತದಲ್ಲಿ ಬುಧ ಶುಕ್ರ ಮತ್ತು ರವಿ ನಿಮ್ಮ ಒಂದು ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತದೆ ಆವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆದರೂ ಕೂಡ ಸಂಪೂರ್ಣವಾದಂತಹ ಗುರುಬಲ ಇದೆ ಗುರು ನೇರ ನಡಿಗೆ ವೃಷಭ ರಾಶಿಗಳು ಎಂಥ ಅನಾನುಕೂಲತೆಗಳಿದ್ದರೂ ಅನುಕೂಲಗಳಾಗುವಂತಹ ಸಮಯ ಜೊತೆಗೆ ಭಾಗ್ಯ ಸ್ಥಾನದಲ್ಲಿದ್ದು ಗುರು ಲಾಭದಲ್ಲಿದ್ದಾಗ ಉತ್ತಮವಾದಂತಹ ಫಲ ಆದರೆ ಮಂಗಳ ನಿಮ್ಮ ರಾಶಿ ಮತ್ತು ಲಗ್ನದಿಂದ ಸಂಚಾರ ಆಗ್ತದೇನೆ ಕೇತು ಷಷ್ಠ ಸ್ಥಾನದಲ್ಲಿ ಮತ್ತು ರಾಹು ಹನ್ನೆರಡನೇ ಇರೋದ್ರಿಂದ ವೈಯಕ್ತಿಕವಾದಂಥ ಆರೋಗ್ಯ ವ್ಯಕ್ತಿತ್ವ ಮತ್ತು ನಿಮ್ಮ ಯೋಚನೆಗಳಲ್ಲಿ ಕೆಲವೊಂದು ಬದಲಾವಣೆಗಳಾಗುವಂತಹ ತಿಂಗಳಾಗಿರುತ್ತೆ ಸೊ ಹಾಗೆ ಏನೇನು ಬದಲಾವಣೆಗಳು ಈ ತಿಂಗಳಲ್ಲಿ ನೋಡುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಯವ್ರಿಗೆ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಈ ಬರುವಂಥ ತಿಂಗಳಲ್ಲಿ ಹಣಕಾಸಿನ ವಿಚಾರ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳಿರುತ್ತೆ ಆದರೂ ಕೂಡ ಮೊದಲನೇ ಹಂತದಲ್ಲಿ ವ್ಯಾಪಾರದಿಂದ ಆಗಿರ್ಬೋದು ಯಾವುದೋ ಮಾಡುವಂಥ ಭೂಮಿ ಸಂಬಂಧಪಟ್ಟಂಥ ವ್ಯವಹಾರಗಳಿಂದ ಆಗಿರ್ಬೋದು ನಿಮ್ಮ ಒಂದು ಅಗ್ರಿಕಲ್ಚರ್ನಿಂದ ಆಗಿರ್ಬೋದು ಕನ್ಸಲ್ಟೇಷನಿಂದ ಆಗಿರ್ಬೋದು ತುಂಬ ಉತ್ತಮವಾದಂಥ ಆದಾಯ ಹಣಕಾಸಿನ ಹರಿವಿರುತ್ತೆ ಗುರುವಿನ ದೃಷ್ಟಿ ಇರೋದ್ರಿಂದ ದೊಡ್ಡ ಮಟ್ಟದ ಹಣಕಾಸಿನ ಲಾಭ ಬರುವಂಥ ಎಲ್ಲ ಅನುಕೂಲಗಳಿದೆ ಆದರೆ ಎರಡನೇ ಹಂತದಲ್ಲಿ ಏನಾಗುತ್ತೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಯಾಕಂದರೆ ನಿಮಗೆ ಬುಧ ಅಷ್ಟಮ ಸ್ಥಾನಕ್ಕೆ ಧನಾಧಿಪತಿ ಹೋಗೋದರಿಂದ ಇನ್ಸುರೆನ್ಸ್ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಅನುಕೂಲಗಳಿದೆ ಆದರೆ ವಾಹನಗಳಾಯಿತು ಮತ್ತು ಆರೋಗ್ಯದ ಮೇಲಾಯಿತು ಮತ್ತು ನಿಮ್ಮ ಒಂದು ಸರ್ಜರಿಗಳಾಗಿರ್ತು ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ ಸುಮಾರು ವಿಷಯಗಳ ವಿಷಯಗಳಲ್ಲಿ ನಿಮ್ಮ ಒಂದು ರಹಸ್ಯವಾದಂತಹ ವಿಷಯಗಳನ್ನು ಬೇರೆಯವರಿಗೆ ಹೇಳೋದರಲ್ಲಿ ಸ್ವಲ್ಪ ಚಾಣಕ್ಯತನವನ್ನು ಯೂಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ನೀವು ಹಣಕಾಸಿನ ವಿಚಾರದಲ್ಲಿ ನೀವು ಕೆಲವೊಬ್ಬರಿಗೆ ಮಧ್ಯವರ್ತಿಗೆ ಮಾಡಿಕೊಂಡು ಅವರಿಗೆ ದುಡ್ಡು ಕಾಸು ವ್ಯವಹಾರದಲ್ಲಿ ನಿಮಗೆ ಮಾಡಿದಂತಹ ವ್ಯವಹಾರ ಅನುಕೂಲಕರ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ನಿಮ್ಮ ಕೂಡಿಟ್ಟ ಧನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಎರಡನೇ ಹಂತದಲ್ಲಿ ನಿಮ್ಮ ಒಂದು ಯಾರು ಸಾಲದ ಬಾಧೆಯಲ್ಲಿದ್ದಾರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರ ಬೆಲೆ ಬಾಳುವಂಥ ವಸ್ತು ಆಗಿರ್ಬೋದು ಮತ್ತೆ ಅವರಲ್ಲಿರುವಂತಹ ಯಾವುದಾದ್ರೂ ಪ್ರಾಪರ್ಟಿ ಆಗಿರ್ಬೋದು ಅದನ್ನು ಪ್ಲೆಜ್ ಮಾಡಿ ಲೋನ್ ತಗೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಿಸುವ ಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಸಂತಾನದ ವಿಚಾರದಲ್ಲೂ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ನೋಡುವಂತಹ ಸಾಧ್ಯತೆ ವೃಷಭ ರಾಶಿಯವರು ಮತ್ತೆ ವೃಷಭ ಲಗ್ನದವ್ರಿಗೆ ಇರುತ್ತೆ ಮತ್ತೆ ಮುಖ್ಯವಾಗಿ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ನೋಡ್ಕೋಬೇಕು ಬೇರೆಯವರ ಅತಿಕ್ರಮಣ ಆಗಿರ್ಬೋದು ಮಿಸ್ಪ್ಲೇಸ್ ಆಗುವಂಥ ಸಾಧ್ಯತೆ ಈ ವಿಚಾರದಲ್ಲಿ ನಿಮಗೆ ನಿಮ್ಮ ಒಂದು ಸೇವಿಂಗ್ಸ್ ಇಲ್ಲ ಇಲ್ಲಾಗಿರ್ಬೋದು ನಿಮ್ಮ ಬೆಲೆ ಬಾಳುವ ವಸ್ತುವನ್ನ ಮಿಸ್ಪ್ಲೇಸ್ ಆಗುವಂಥ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಹೇಗಿರುತ್ತೆ ನೋಡಿ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಎರಡನೇ ಹಂತದಲ್ಲಿ ಯಾವಾಗ ನಿಮಗೆ ಬುಧ ಮತ್ತು ಶುಕ್ರನ ಸ್ಥಿತಿ ಬದಲಾವಣೆ ಆಗುತ್ತೋ ಜೊತೆಗೆ ರವಿಯ ಬದಲಾವಣೆ ಹದಿನಾರನೇ ತಾರೀಕಿನ ನಂತರ ಸುಮಾರಷ್ಟು ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾಕಂದರೆ ದೀರ್ಘಕಾಲದ ವ್ಯಾಧಿಗಳು ಮುಂಚೆ ಏನಾದರೂ ಇದ್ದರೆ ಅದರ ಬಗ್ಗೆ ನಿಮಗೆ ಮತ್ತೆ ಪದೇ ಪದೇ ಪರಿಶೀಲನೆ ಮಾಡಿಸ್ಕೊಳ್ಳುವಂಥದ್ದು ಆಸ್ಪತ್ರೆ ಓಡಾಟಗಳಿರುತ್ತೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಜೊತೆಗೆ ಮುಖ್ಯವಾಗಿ ನೋಡಿ ಯಾವ ಸಂಬಂಧಪಟ್ಟಂಥ ಅನಾರೋಗ್ಯ ಬರುತ್ತೆ ಮಂಗಳ ಲಗ್ನ ಮತ್ತು ರಾಶಿಯಿಂದ ಸಂಚಾರ ಮಾಡುವಾಗ ಯಾವುದಾದ್ರೂ ಒಂದು ಸರ್ಜರೀಸ್ ಆಗಿರ್ಬೋದು ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಆದರೂ ಮಾಡಿಸೇ ಮಾಡಿಸ್ತಾನೆ ಜೊತೆಗೆ ನಿಮಗೆ ಬುಧ ಮತ್ತು ಶುಕ್ರ ಬುಧ ನಿಮ್ಮ ಒಂದು ಫೇಸ್ ಆಗಿರ್ಬೋದು ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು ಮಡವೆ ಸಂಬಂಧಪಟ್ಟಂತಾಗಿರ್ಬೋದು ಮತ್ತು ರೂಟ್ ಕೆನಲ್ ಅಂದ್ರೆ ಹಲ್ಲಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಮತ್ತೆ ಎದೆಗೆ ಸಂಬಂಧಪಟ್ಟಂತಹ ಸ್ಕ್ಯಾನಿಂಗ್ಸ್ ಆಗಿರ್ಬೋದು ಈ ಸಂಬಂಧಪಟ್ಟಂತಹ ಓಡಾಟಗಳಿರುತ್ತೆ ಆದರೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಅದರಿಂದ ಆಚೆ ಬರುವಂತಹ ಅನುಕೂಲಗಳು ಗುರುವಿನ ದೃಷ್ಟಿ ಇರೋದ್ರಿಂದ ಸಪ್ತಮ ಸ್ಥಾನದ ಮೇಲೆ ನಿಮಗೆ ಉತ್ತಮವಾದಂಥ ಅನುಕೂಲ ಟ್ರೀಟ್ಮೆಂಟ್ ಫಲಕಾರಿಯಾಗುವಂತಹ ಸಾಧ್ಯತೆ ಇರುತ್ತೆ ಈ ಹಂತದಲ್ಲಿ ಯಾವುದಾದರೂ ನಿಮಗೆ ಸರ್ಜರಿ ಅಡ್ವೈಸ್ ಮಾಡಿದರೆ ನಿಮಗೆ ಎರಡನೇ ಹಂತದಲ್ಲಿ ಸರ್ಜರಿ ಮಾಡಿಕೊಂಡ್ರೆ ಅದಕ್ಕೆ ಸಂಪೂರ್ಣವಾದಂತಹ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ ಜೊತೆಗೆ ಮದುವೆ ಮದುವೆ ವಿಚಾರ ಆಗಿರ್ಬೋದು ಒಂದು ಒಪ್ಪಂದಗಳಾಗಿರ್ಬೋದು ಈ ಮೊದಲನೇ ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲಕರವಾದಂತಹ ಸಮಯ ಮೊದಲನೇ ಹಂತದಲ್ಲಿ ಸೊ ನಿಮಗೆ ಯಾವುದಾದ್ರೂ ಒಂದು ಮದುವೆ ಮಾತುಕತೆ ಆಗಿರ್ಬೋದು ಅದರಿಂದ ಅನುಕೂಲಗಳನ್ನು ನೋಡುವಂಥದ್ದಾಗಿರ್ಬೋದು ಜೊತೆಗೆ ರಹಸ್ಯವಾದಂತಹ ಸಂಬಂಧಗಳನ್ನು ಬೆಳೆಯುವಂತಹ ಸಾಧ್ಯತೆ ವೃಷಭ ರಾಶಿ ವೃಷಭ ಲಗ್ನದವರಿಗಿರುತ್ತೆ ಅವರಿಗೆ ಮುಂಚೆಯಿಂದ ಪರಿಚಯ ಇದ್ದಂತಹ ವ್ಯಕ್ತಿ ಜೊತೆಗೆ ಸಂಬಂಧಗಳು ಬೆಳೆಯುವಂಥದ್ದು ಆದರೆ ಯಾರು ಇಷ್ಟಪಟ್ಟಿರ್ತಾರೆ ಅವ್ರ ಜೊತೆಗೆ ಮದುವೆ ಆಗುವಂತಹ ಯೋಗ ಕೂಡ ಈ ಹಂತದಲ್ಲಿ ಹಂತದಲ್ಲಿದೆ ಮೊದಲನೇ ಹಂತದಲ್ಲಿ ತುಂಬ ಉತ್ತಮವಾದಂಥ ಫಲ ನಿರೀಕ್ಷೆ ಮಾಡ್ಬೋದು ಯಾವುದಾದ್ರೂ ಮದುವೆ ವಿಚಾರ ಎರಡನೇ ಹಂತದಲ್ಲಿ ಇನ್ನೂ ಪ್ರಾರಂಭ ಮಾಡಬೇಕು ಅಂತಿದ್ರೆ ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳ ಮಧ್ಯ ಸಫಲತೆ ಕಾಣ್ತಾರೆ ಆದರೆ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ಒಂದು ಒಂದು ವಾಹನಗಳ ಸಂಬಂಧಪಟ್ಟಂತಾಗಿರ್ಬೋದು ಭೂಮಿ ಸಂಬಂಧಪಟ್ಟಂತಾಗಿರ್ಬೋದು ಆ ವಿಚಾರದಲ್ಲಿ ಕೆಲವೊಂದು ಉತ್ತಮವಾದಂಥ ಫಲಗಳಾಗಿರ್ಬೋದು ಈ ಹಂತದಲ್ಲಿ ಮಾರಾಟ ಮಾಡಿ ಸ್ವಲ್ಪ ದೊಡ್ಡ ಮಟ್ಟದ ಆದಾಯ ಮೊದಲನೇ ಹಂತದಲ್ಲಿ ನಿರೀಕ್ಷೆ ಮಾಡುವಂಥದ್ದಾಗಿರುತ್ತೆ ವಾಹನ ಖರೀದಿ ಯೋಗ ಕೂಡ ಈ ವೃಷಭ ರಾಶಿ ವೃಷಭಲದವರಿಗೆ ಬರುವಂತಹ ತಿಂಗಳಲ್ಲಿ ತುಂಬ ಉತ್ತಮವಾದದ್ದಿದೆ ವಿದ್ಯಾರ್ಥಿಗಳಿಗೆ ತುಂಬ ಅದ್ಭುತವಾದಂಥ ಫಲ ಗುರುವಿನ ದೃಷ್ಟಿ ನಿಮ್ಮ ಒಂದು ಜ್ಞಾನ ಸ್ಥಾನದಲ್ಲಿರೋದ್ರಿಂದ ಅದ್ಭುತವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡುವಂಥ ಸಾಧ್ಯತೆ ಇರುತ್ತೆ ಆದರೆ ಗರ್ಭಿಣಿಯರು ಸ್ವಲ್ಪ ಎರಡನೇ ಹಂತದಲ್ಲಿ ಯಾರು ಗರ್ಭಧಾರಣೆ ಮಾಡೋ ಅವರಿಗೆ ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು ಸಂತಾನದ ವಿಚಾರದಲ್ಲಿ ಏರುಪೇರುಗಳನ್ನು ಕೂಡ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ಒಂದು ದೈನಂದಿನ ದುಡಿಮೆ ಅಂದರೆ ಯಾವುದು ವರ್ಕ್ ಮಾಡ್ತೀರೋ ಅದರಲ್ಲೇ ಕಂಟಿನ್ಯೂ ಮಾಡಿಲ್ಲ ಅಂದರೆ ಏರುಪೇರುಗಳಾಗಿರ್ಬೋದು ನಿಮ್ಮ ಒಂದು ಸಹೋದ್ಯೋಗಿ ಮಾಡಿದಂತಹ ಒಂದು ಮಿಸ್ಟೇಕಿಂದ ನಿಮಗೆ ಅಪವಾದಗಳು ಬರುವಂತಹ ಸಾಧ್ಯತೆ ಎರಡನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅನುಕೂಲಗಳಾಗಿರ್ಬೋದು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆ ಅಭಿವೃದ್ಧಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿರೋರು ಈ ತಿಂಗಳ ಕೊನೆಯವರೆಗೂ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇರುವಂತಹ ಕೆಲಸ ಕಾರ್ಯಗಳಲ್ಲೇ ಕಂಟಿನ್ಯೂ ಮಾಡೋದು ಉತ್ತಮ ಜೊತೆಗೆ ನಿಮಗೆ ನಿಮ್ಮ ಒಂದು ಹೊಸ ವ್ಯಾಪಾರ ವ್ಯವಹಾರಗಳಿಂದ ಆದಾಯ ಬರುವಂತಹ ಸಾಧ್ಯತೆ ಮೊದಲನೇ ಹಂತದಲ್ಲಿದೆ ಜೊತೆಗೆ ಎರಡನೇ ಹಂತದಲ್ಲಿ ನೀವು ನಿಮ್ಮ ಒಂದು ಬಾಳ ಸಂಗಾತಿ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು ಅವರ ಒಂದು ಅಡ್ವೈಸ್ ಆಗಿರ್ಬೋದು ನಿಮ್ಮ ಮಿತ್ರರ ಅಡ್ವೈಸ್ ಇಂದ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ತುಂಬ ಉತ್ತಮವಾದಂತಹ ಮಾರ್ಗದರ್ಶನ ಮತ್ತು ನಿಮಗೆ ಹೊಸ ದಾರಿ ಮತ್ತು ನೀವು ಯಾವುದಾದ್ರೂ ಕಷ್ಟದಲ್ಲಿದ್ದರೆ ಅದಕ್ಕೆ ಅನುಕೂಲಕರವಾದಂತಹ ಒಂದು ಮಾರ್ಗ ಸಿಗುವಂತಹ ಎಲ್ಲ ಸಾಧ್ಯತೆಗಳಿದೆ ದೇವತಾ ಕಾರ್ಯಗಳ ಮೇಲೆ ಖರ್ಚುಗಳಾಗುವಂಥದ್ದಾಗಿರ್ಬೋದು ದೂರದ ಪ್ರಯಾಣಗಳಾಗಿರ್ಬೋದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವಂಥ ಎಲ್ಲ ಅನುಕೂಲಗಳಿದೆ ವಿದೇಶಕ್ಕೆ ಹೋಗೋದಾಗಿರ್ಬೋದು ಯಾರು ವಿದೇಶಕ್ಕೆ ಹೋಗಿ ಹೆಚ್ಚಿನ ಒಂದು ವ್ಯಾಪಾರ ವ್ಯವಹಾರ ಆಗಿರ್ಬೋದು ಹೆಚ್ಚಿನ ಒಂದು ವ್ಯಾಸಂಗ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹೈಯರ್ ಎಜುಕೇಷನ್ನು ಮತ್ತು ಯಾರು ರಿಸರ್ಚ್ ಫೀಲ್ಡಲ್ಲಿ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಅವರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಈ ಬರುವಂಥ ತಿಂಗಳಲ್ಲಿ ಮತ್ತೆ ನಿಮ್ಮ ಒಂದು ಪಿ ಎಚ್ ಡಿ ಸಬ್ಮಿಷನ್ಸ್ ಏನಾದ್ರು ಮಾಡೋರಿಗೆ ರಿಸರ್ಚಲ್ಲಿ ಅವರಿಗೆ ಒಂದು ಉತ್ತಮವಾದಂತಹ ರಿಸಲ್ಟ್ ಬರುವಂತಹ ತಿಂಗಳಾಗಿರುತ್ತೆ ಜೊತೆಗೆ ಉದ್ಯೋಗದಲ್ಲಿ ಸರಿಯಾದ ಮಟ್ಟಿಗೆ ಒಂದು ಹೊಸ ನಿವೇಶನ ಹೊಸ ಹೂಡಿಕೆ ಆಗಿರ್ಬೋದು ಒಂದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳು ಕಾಣುವಂಥ ಸಾಧ್ಯತೆ ಇರುತ್ತೆ ಇರುವಂತಹ ಒಂದು ಕೆಲಸ ಕಾರ್ಯಗಳನ್ನೇ ಕಂಟಿನ್ಯೂ ಮಾಡಿ ಯಾವಾಗ ಶನಿಶ್ಚರನ ಸ್ಥಿತಿ ಬದಲಾವಣೆ ಆಗುತ್ತೆ ತುಂಬ ಆವಾಗ ನಿಮಗೆ ನಿಮ್ಮ ಮಾಡುವಂಥ ಕೆಲಸ ಕಾರ್ಯಗಳಿಗೆ ತಕ್ಕ ಮಟ್ಟಿನ ಫಲ ಸಿಗುತ್ತೆ ಈ ಹಂತದಲ್ಲಿ ಒಂದು ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಾಗಿರ್ಬೋದು ಪ್ಲಾನಿಂಗ್ ಮಾಡೋದಾಗಿರ್ಬೋದು ನಿಮ್ಮ ಸ್ವಂತದ ವ್ಯಾಪಾರದ ಬಗ್ಗೆ ಅದನ್ನ ಮಾಡಿ ಆಮೇಲೆ ಜನವರಿ ನಂತರ ನೀವು ಹೊಸ ಕಾರ್ಯಾರಂಭ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಫಲ ಈ ತಿಂಗಳಲ್ಲಿ ಸ್ವಲ್ಪ ವಿಳಂಬ ಮಾಡಿ ಕೋರ್ಟ್ ಕಚೇರಿ ವಾದ ವಿವಾದಗಳಾಗಿರ್ಬೋದು ವ್ಯಾಜ್ಯಗಳಾಗಿರ್ಬೋದು ಲ್ಯಾಂಡ್ ರಿಲೇಟೆಡ್ ಆಗಿರ್ಬೋದು ಇಲ್ಲಾಂದರೆ ಹಸ್ಬೆಂಡ್ ವೈಫ್ ರಿಲೇಷನ್ನಲ್ಲಿರುವಂತಹ ಡಿಸ್ಪ್ಯೂಟ್ಗಳನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶಗಳಿದೆ ಆದರೂ ಕೂಡ ಕೆಲವೊಂದು ಮನಸ್ತಾಪಗಳು ಬರುವಂಥ ಸಾಧ್ಯತೆ ಇರುತ್ತೆ ಮೊದಲನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ವಾದ ವಿವಾದಗಳಿಂದ ಅನುಕೂಲಗಳಾಗ್ಬೋದು ಆದರೆ ಎರಡನೇ ಹಂತದಲ್ಲಿ ಸ್ವಲ್ಪ ಜಟಿಲತೆಯನ್ನು ನೋಡುವಂಥ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ನಿಮ್ಮ ಒಂದು ಕೋರ್ಟ್ ಕಚೇರಿಯಿಂದ ಉತ್ತಮವಾದಂತಹ ರಿಸಲ್ಟನ್ನು ನೋಡುವಂಥ ಸಾಧ್ಯತೆಯಲ್ಲಿ ಸ್ವಲ್ಪ ಕೊರತೆ ಆಗುವಂಥದ್ದು ಇರುತ್ತೆ ಸೊ ಹಾಗಾಗಿ ಯಾವುದೋ ಒಂದು ಕೋರ್ಟ್ ಕಚೇರಿ ಮ್ಯಾಟ್ರ್ ಇದ್ದರೂ ಕೂಡ ಅದನ್ನು ಆದಷ್ಟು ಮಟ್ಟಿಗೆ ಮಾತುಕತೆಯಿಂದ ಬಗೆಹರಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಮುಖ್ಯವಾಗಿ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದರೆ ನೋಡಿ ಮುಖ್ಯವಾಗಿ ಗುರುವಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ ಗುರುಬಲ ಇದೆ ಆದರೂ ಕೂಡ ಅಷ್ಟಮದಿಂದ ಮೂರು ಗ್ರಹಗಳ ಸಂಚಾರ ಎರಡನೇ ಹಂತದಲ್ಲಿರೋದ್ರಿಂದ ದತ್ತಾತ್ರೇಯ ಆರಾಧನೆ ಆಗಿರ್ಬೋದು ಈಶ್ವರನ ಆರಾಧನೆ ಆಗಿರ್ಬೋದು ನಿಮ್ಮ ಒಂದು ಗುರುವಿನ ಆರಾಧನೆ ಮಾಡೋದರಿಂದ ಸುಮಾರಷ್ಟು ವಿಷಯಗಳಲ್ಲಿ ಮಾರ್ಗದರ್ಶನ ಸಿಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಜೊತೆಗೆ ಮಂಗಳನಿಗೆ ಪರಿಹಾರ ಮಾಡಿಕೊಳ್ಳಿ ಮತ್ತು ದುರ್ಗಾದೇವಿಯ ಉಪಾಸನೆ ಮಾಡೋದು ಅಂದರೆ ದುರ್ಗಾದೇವಿ ಆರಾಧನೆ ಮಾಡೋದರಿಂದ ನಿಮಗೆ ಆಸ್ಪತ್ರೆ ಆಗಿರ್ಬೋದು ಈ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಮಾನಸಿಕ ಒತ್ತಡ ಆಗಿರ್ಬೋದು ಇವೆಲ್ಲವೂ ಕೂಡ ಮಂಗಳ ಮತ್ತು ದುರ್ಗಾದೇವಿ ಆರಾಧನೆ ಮಾಡೋದರಿಂದ ಆ ಸಮಸ್ಯೆಗಳು ಶಮನವಾಗುತ್ತೆ ಸೊ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ